Karnataka CM ಆಗುವ ಆಸೆಯನ್ನ ಕೈಬಿಟ್ರ ಮಲ್ಲಿಕಾರ್ಜುನ ಖರ್ಗೆ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ತಾನು ಸಿಎಂ ರೇಸ್ ನಲ್ಲಿ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ AICC ಅಧ್ಯಕ್ಷ. ತಾನು ಸಿಎಂ ರೇಸ್ ನಲ್ಲಿ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು. ನಾನೇ ಮುಖ್ಯಮಂತ್ರಿಗಳನ್ನ ನೇಮಕ ಮಾಡುವ ಸ್ಥಾನದಲ್ಲಿದ್ದೇನೆ. ನನ್ನ ಅಡಿಯಲ್ಲಿ ಕೆಲಸ ಮಾಡೋಕೆ ಮುಖ್ಯಮಂತ್ರಿಗಳು ರೆಡಿ ಇದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಯಾಕೆ ಈಗ ಮುಖ್ಯಮಂತ್ರಿ ಆಗಲಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಚುನಾವಣೆಯ ವೇಳೆ ನನ್ನ ಹೆಸರು ಸಿಎಂ ಹುದ್ದೆಗೆ ಕೇಳಿ ಬರುತ್ತಲೇ ಇರುತ್ತೆ. ಖಾಸಗಿ ವಾಹಿನಿಯ ಸಂವಾದ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಕ್ತವಾಗಿ ಮಾತನಾಡಿದ್ದಾರೆ. ಹಾಗಾಗಿ ಅವರು ಈಗ ಮುಂದಿನ ಸಿಎಂ ರೇಸ್ನಲ್ಲಿ ಇಲ್ಲ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕ ಸಿಎಂ ಆಗುವ ಆಸೆಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಕೈಬಿಟ್ಟಿದ್ದಾರೆ. ಈ ಬಗ್ಗೆ ಖಾಸಗಿ ವಾಹಿನಿಯಲ್ಲಿ ಏನು ಸಂದರ್ಶನ ಇತ್ತು, ಆ ಸಂದರ್ಶನದಲ್ಲಿ ಅವರು ಮುಕ್ತವಾಗಿ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಕರ್ನಾಟಕ ಇನ್ ದ ಲಾಸ್ಟ್ ಫ್ಯೂ ಡೇಸ್ ದೇರ್ ಹ್ಯಾವ್ ಬಿನ್ ಸಜೆಷನ್ ದಟ್ ಮಲ್ಲಿಕಾರ್ಜುನ್ ಖರ್ಗೆ ಕುಡ್ ಆಲ್ಸೋ ಬಿ ಅ ಪೊಟೆನ್ಷಿಯಲ್ ಕನ್ಸೆನ್ಸಸ್ ಅಕ್ಸೆಪ್ಟಬಲ್ ಕ್ಯಾಂಡಿಡೇಟ್ ಫಾರ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ದಿಸ್ ಹ್ಯಾಸ್ ಬಿನ್ ಯುವರ್ ಲಾಂಗ್ ಸ್ಟ್ಯಾಂಡಿಂಗ್ ಅಂಬಿಷನ್ ಸರ್. In 1998, you lost out even though you had reportedly a majority or a large number of legislators supporting you. Are you in the race to become Chief Minister of Karnataka if the Congress wins? When I am in a capacity to appoint you as a Chief Minister, why you are saying that I should become and somebody wish that they want to work under me? I am not an aspirant for Karnataka Chief Ministership. I appoint so many Chief Ministers. That power I have got. You want to little down my position or make it lower down my position. But it was, sir. Come on. You know, as I said, 9 times you won from, as an MLA. There was always the ambition. Have you given up on that ambition to become Chief Minister of Karnataka? Is that over now that you become Congress President? See, again you are asking. To becoming a Chief Minister of one state is better. Or if you have got power to appoint Chief Ministers or support Chief Ministers of entire states, countries, Chief Ministers. In the last few days, there have been suggestions that Mallikarjun Kharge